ನಮಸ್ಕಾರ ನಾವು ನಾಗಸ್ನಹಳ್ಳಿ ಗ್ರಾಮದ ಎಮ್ ಪಿ ಚೆನ್ನೂರಪ್ಪ ಅಂತ ನಾಗಸನಹಳ್ಳಿ ರೈತರು ನಾವು ಹಿಂದೆ ಈಗ ಭತ್ತ ಯಾವಾಗ ಭತ್ತ ಬೆಳ್ಕೊಂತ ಬರ್ತಾ ಹಿಂದೆ ಔಷಧಿ ಸ್ಪೇರ್ ಮಾಡೋಕೆ ನಮಗೆ ಲೇಬರ್ದು ಭಾಳ ತೊಂದರೆ ಇತ್ತು ಈಗ ಒಂದು ಆಳ್ ಕರ್ಕೋಬೇಕಂದ್ರೆ ಮುನ್ನೂರೈವತ್ತು ರೂಪಾಯಿ ಕೂಲಿ ಕೊಡಬೇಕು ಆಮೇಲೆ ಅವರಿಗೆ ಬೆಳಗ್ಗೆ ಎ ಟಿ ಜೆಡ್ ಖರ್ಚು ನೋಡ್ಕೋಬೇಕು ಈ ರೈತರು ಆ ಇದರಿಂದ ಹಾಳು ಆಗ್ತಾ ಅದ್ರದ್ದು ಈಗ ಇದು ಬ ನಮಗೆ ನಮ್ಮ ರೈತರು ಹೇಳಿ ನಮ್ಮ ಒಬ್ಬ ಸ್ನೇಹಿತರು ಹೇಳಿದ ಏ ದ್ರೋಣ ಒಡ್ಸಿದ್ರೆ ಅದ್ರಾಗ ಭಾಳ ಅನುಕೂಲ ಆಕತಿ ನೀವು ಮಾಡುವಂದೇ ಏನಪ್ಪ ನಮಗೆ ಖರ್ಚು ಭಾಳ ಬರ್ತೈತಿ ಎಕ್ರಿಗೆ ಅಷ್ಟು ಹೇಳ್ತಾರೆ ಇಷ್ಟು ಹೇಳ್ತಾರೆ ನಮಗೆ ಇದ್ರದ್ದು ಜಾಸ್ತಿ ಆಕತಿ ಅಂತ ಹೇಳಿದ್ವಿ ಅಥವಾ ಒಂದು ಪಟ್ ನೀನು ಅದನ್ನ ಪ್ರಯೋಗ ಮಾಡಿ ನೋಡು ನೀವು ಅನುಕೂಲ ಆಕತಿ ಅಂದರು ಅದು ನಮಗೆ ನಮ್ಮ ಸ್ನೇಹಿತರೊಬ್ರು ಜಡಗನಹಳ್ಳಿಯವರು ಅಷ್ಟು ಸೀರ್ಸ್ ಮಾಡಿದ್ದೇವೆ ಒಂದು ಒಂದು ಇನ್ನೂರು ಎಕರೆ ಸೀರ್ಸ್ ಮಾಡಿಸಿದ್ದೀವಿ ಆಮೇಲೆ ನಾವು ನಮ್ಮ ಊರಲ್ಲಿ ಒಂದು ಅರವತ್ತು ಎಪ್ಪತ್ತು ಎಕರೆ ಸೀರ್ಸ್ ಮಾಡಿದ್ದೀವಿ ಅದ್ರದ್ದು ಏನು ಮಾಡಿದ್ರೆ ಅನುಕೂಲ ಆಕತಿ ಅಂತ ನೋಡಿದ್ವಿ ಆಮೇಲೆ ನಮ್ಮ ಸ್ನೇಹಿತರಿಗೆ ಒಂದು ಪಟ್ ಹೇಳಿ ಮೇಲೆ ತರಿಸಿದ್ರು ದಾಳಿಗೆದ್ದ ತಂದಿದ್ರು ಒಂದು ಪಟ್ಸ್ ನಾವು ನಮ್ಮ ಜಡನಳ್ಳೆ ಒಂದು ಅರವ ನಲ್ವತ್ತು ಎಕರೆ ಮಾಡಿ ನಮ್ಮೂರಾಗ ಒಂದು ಹತ್ತು ಎಕರೆ ಮಾಡಿಸಿದ್ದೀವಿ ಆಮೇಲೆ ನಮ್ಮದು ಔಷಧಿ ಇದ್ರ ನಜಲೆ ಮಾಡಿದ್ವಿ ಅದೇನಕತ್ತೆ ನಾವು ನಜಲೆ ಔಷಧಿ ಸ್ಪೇರ್ ಮಾಡ್ತಕ್ಕಂತ ಹೋಗ್ತಾ ಹೋಗ್ತಾ ಲೇಬರ್ಗೆ ನಜಲ್ ಕೈಯ ಕೊಡ್ತೀವಿ ನಾವು ಮುಂದೆ ಹೊಡ್ಕೊಂತ ಹೋದ ನಂಗೆ ಹಿಂದೆ ನಜಲ ಬರ್ತಾರೆ ಸುಳಿಗೆ ಔಷಧಿ ಬೀಳೋಲ್ಲ ಅದು ಏನಾಗ್ಕತ್ತೆ ಅಷ್ಟು ನಾವು ನೆಲಕ್ಕೆ ಔಷಧಿ ಕೊಡ್ತೀವಿ ಇದ್ರ ದ್ರೋಣಗೆ ಹೊಡೆದ್ರೆ ಅಂದರೆ ಔಷಧಿ ಸ್ಪೇರ್ ಬೀಳ್ತಾ ಇರೋದು ಸೀದ ಸುಳಿ ಅಂತ ಹಿಡ್ದು ಬೇರೆ ತನಕ ಕೆಲಸ ಮಾಡ್ತೈತಿ ಆಮೇಲೆ ನಾವು ಹೊಡೆದು ಇವತ್ತಿಗೆ ಆರು ದಿವಸ ರೀ ನಮ್ಮ ಪ್ಲಾಟಿದು ಆರು ದಿವಸ ಆದಮೇಲೆ ನಾವು ಒಂದು ದಿವಸ ಐದು ನಾಲ್ಕು ದಿವಸ ಆದಮೇಲೆ ಚೆಕ್ ಮಾಡಿದ್ವಿ ತುದಿ ಸುಳಿದ್ದ ಹಿಡ್ದು ಬಡ್ಡಿ ತನಕ ಔಷಧಿ ಕೆಲಸ ಮಾಡೈತಿ ಯಾಕಂದರೆ ಸೀದಾ ಬೆಳ್ಳಗೆ ಗರಿ ಹೆಂಗೆ ಈ ದಾರ ಹೆಂಗೆ ಸಣ್ಣ ಎಳಿ ದಾರ ಹೋಗ್ತಲ್ಲ ಆ ಟೈಪ್ ಔಷಧಿ ಬಡ್ಡಿದ್ದನೂ ಕೆಲಸ ಹೋಗೈತಿ ಆ ಹೋಗಿರೋದ್ರಿಂದ ನಮಗೆ ಆಮೇಲೆ ಹಿಂಡ್ಲು ಈ ಗಾಳಿ ಅವಸ್ ಅಷ್ಟು ಇದಾಗಿದ್ದರಿಂದ ಹಿಂಡ್ಲು ಮ್ಯಾಲ ಸುಮರಿಗಳೆಲ್ಲ ಗಾಳಿ ಆಗದ್ರಿಂದ ಮರಿಗಳು ಮ್ಯಕ್ ಬಂದವು ಹಿಂಡ್ಲು ಕಮ್ಮಿ ಇದ್ದವು ಈಗ ಹಿಂಡ್ಲು ಹೆಚ್ಚು ಕಮ್ಮಿ ಒಂದೊಂದು ಒಂದು ಇದರಲ್ಲಿ ಎಂಟು ಹತ್ತು ಹಿಂಡ್ಲು ಜಾಸ್ತಿ ಆಗಿದ್ದವು ಅದನ್ನು ಔಷಧಿ ಪೇರ್ ಮಾಡಿ ಮೇಲೆ ಆಮೇಲೆ ನಮಗೆ ಲೇಬರು ಈ ಪೇಚಾಡೋದು ಯಾಕಂದರೆ ನಾವು ಅವ್ರ ಜೊತೆಗೆ ಲೇಬರ್ ನಾಲ್ವರು ಕರ್ಕಂದ್ರು ನಾವೊಬ್ಬರು ಅದ್ರ ಅವ್ರ ಜೊತೆಗೆ ಇರ್ಬೇಕು ಆಮೇಲೆ ಇದ್ದ ಸಾಯಂಕಾಲ ತಂಗ ನಾಲ್ಕು ಎಕರೆ ಹೊಡಿಬೇಕಂದ್ರೆ ಎರಡು ಎರಡು ಗಂಟೆ ಆಗ್ತೈತಿ ಬೆಳಗ್ಗೆ ಒಂಬತ್ತು ಗಂಟೆ ಬಂದರೆ ಎರಡು ಗಂಟೆ ತನಕ ಔಷಧಿ ಇದು ಹಂಗಲ್ಲ ಒಂದು ಎಕರೆ ಹೊಡಿಯೋಕ್ಕೆ ಏಳು ನಿಮಿಷ ತಗೊತೈತಿ ನಮಗೆ ಮೊನ್ನೆ ಹೊಡೆದ್ರು ಬರೀ ಇಪ್ಪತ್ನಾಲ್ಕು ನಿಮಿಷಕ್ಕೆ ನಾಲ್ಕು ಎಕ್ರೆ ಹೊಡೆದ್ರು ನಾವು ಆಮೇಲೆ ನಾವು ಇದ್ವಿ ಅಂದರೆ ರೈತರು ಹೆಂಗೆ ಬಟ್ಟೆ ಹಾಕಿಂದಿದ್ವಿ ಅದೇ ಬಟ್ಟೆಯಲ್ಲಿ ನಾವು ಔಷಧಿ ಹಾಕಿದ್ವಿ ರೋಣಿ ಇದ್ಕೊಂಡಿದ್ವಿ ನೋಡಿದ್ವಿ ಚೆಕ್ ಮಾಡಿದ್ವಿ ಔಷಧಿ ಕ್ಲೀನಾಗಿ ಬಿಡ್ದು ಚೆಕ್ ಮಾಡಿ ನೋಡಿ ಕ್ಲೀನಾಗಿ ಔಷಧಿ ಬಿದ್ದತ್ತೆ ಭಾಳ ನಮಗೆ ರೈತರಿಗೆ ಅದ್ರದ್ದು ಅನುಕೂಲ ಆಗೈತೆ ಆಮೇಲೆ ನಾನು ಹೊಡೆದ್ರೆ ನಾಲ್ಕು ಎಕ್ರೆ ಆದ್ರೂ ನಾನು ಬೇರೆ ರೈತರಿಗೆ ಅದನ್ನು ತೋರಿಸಿ ಒಂದು ಹದಿನೈದು ಎಕರೆ ಇಪ್ಪತ್ತು ಎಕರೆ ಜಾಸ್ತಿ ಮಾಡಿಸಿದ್ದೇವೆ ಆಮೇಲೆ ಇನ್ನದ್ರ ಮೇಲೆ ಮತ್ತೆ ನಾವು ಇನ್ನು ಮುಂದುವರೆದ ಒಂದು ಮೂವತ್ನಾಲ್ ಇನ್ನೂ ಒಂದು ಐವತ್ತು ಅರವತ್ತು ಎಕ್ರೆ ಆಗುತ್ತೆ ಹೆಚ್ಚು ಕಮ್ಮಿ ಇರೋ ಎನ್ ಆರ್ಗಳು ಹಚ್ಚಿದ್ದಾರೆ ಸೀಡ್ಸ್ ಹಚ್ಚಿದ್ದಾರೆ ಎಲ್ಲವಕ್ಕೂ ಅದ್ರ ಕೂಟಲ್ಲ ಮಾಡಿಸ್ಬೇಕಂತ ನಾವೀಗ ಅದನ್ನ ತೀರ್ಮಾನ ಮಾಡಿದ್ದೇವೆ ಬೇರೆ ರೈತರಿಗೆ ಬೇರೆ ನಾವು ಅದನ್ನೇ ಹೇಳಿದ್ದೀವಿ ನಾವು ಬೇರೆ ರೈತ್ರಿಗೆ ಏನು ಅಂದರೆ ನೋಡಪ್ಪ ನಿಮ್ಮದು ಎರಡು ಎಕ್ರೋಲ್ ಐತಿ ನೀನು ಎರಡು ಎಕ್ರೆ ಔಷಧಿ ಹೊಡಿಬೇಕಂದ್ರೆ ನಾಲ್ವರು ಕರ್ಕೋಬೇಕು ಅಲ್ಲಿ ನಾಲ್ಕು ಮೂರು ಹನ್ನೆರಡು ನೂರು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಆಮೇಲೆ ಮಿಷಿನ್ ಬಾಡಿಗೆ ಅದಕ್ಕೆ ನಿಮಗೆ ಎಕ್ರೆಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಿಷಿನ್ ಬಾಡಿಗೆ ಆಮೇಲೆ ಅದಕ್ಕೆ ಪೆಟ್ರೋಲು ನೂರು ರೂಪಾಯಿ ಅಲ್ಲಿಗೆ ಲೆಕ್ಕ ಹಾಕಿದರೆ ನಿಮ್ದು ಒಂದುವರೆ ಸಾವಿರ ರೂಪಾಯಿ ಆಕತಿ ಯಾಕೆ ಇದನ್ನು ಒಂಬೈನೂರು ರೂಪಾಯಿ ಕೊಟ್ಟು ಓಡಿಸ್ಬಾರ್ದು ಎರಡು ಎಕ್ರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಅದನ್ನು ನಮಗಿನ್ನೂ ಮುನ್ನೂರು ನಾನೂರು ರೂಪಾಯಿ ಎರಡು ಎಕ್ರಿದ್ದರೆ ಈಗ ರೂಪಾಯಿ ಉಳಿತೈತಿ ಅದು ಅನುಕೂಲ ಆಗುತ್ತೆ ಆಮೇಲೆ ಲೇ ಆಮೇಲೆ ನಾವು ಈಗ ಅವರಿಂದ ಪೇಚಾಡಬೇಕು ಏನಾಗತ್ತೆ ಅವ್ರೇ ಅಣ ನೀರು ತರೋಣ ನೀನು ತಿಂಡಿ ತರೋಣ ಆಮೇಲೆ ನಾಜಲ್ ಜಗ್ಗಣ ಏ ಅಣ್ಣ ನೀನು ಏನು ಮಾಡ್ತೀನಿ ಯಾರನ್ನ ಕೈಲ ಕರ್ಕೊಂಬಂದು ಬಿಟ್ಟಿದ್ದೀನಿ ಅಂತಾರೆ ಅವ್ರ ಕೊಟ್ಟಲ್ಲಿ ನಾವು ಪೇಚಾಡ್ಬೇಕು ಇದು ಪೇಚಾಡೋಂಗಿಲ್ಲ ರೈತರು ಇದನ್ನು ಮಾಡಿದರೆ ಭಾಳ ಅನುಕೂಲ ಐತಿ ನನ್ನ ಅನಿಸಿಕೆ ಪ್ರಕಾರ ನಾನು ಈಗ ನೋಡಿದ್ರೆ ನಮ್ಮ ಪ್ಲಾಟ್ ಪ್ರಕಾರ ಹೊಡಿದರೆ ಭಾಳ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಉತ್ತಮ ಇದನ್ನು ಮಾಡಿದ್ರೆ ಅನ್ನ ರೈತರು ಇನ್ನೂ ಅಂತ ನನ್ನ ಅನಿಸಿಕೆ ಆಮೇಲೆ ನನ್ನ ಬೆಳವಣಿಗೆ ಮಾಡೋದು ನೋಡಿದರೆ ನನಗೆ ಬೆಳವಣಿಗೆ ಭಾಳ ತೃಪ್ತಿ ಆಗ್ಯದ ನಮಗೆ ಭಾಳ ಅನುಕೂಲ ಆಗತ್ತೆ ಸರ್ ಥ್ಯಾಂಕ್ ಯು ಸರ್